ಮನ್ ಕಿ ಬಾತ್ ಅಲ್ಲಿ ಲೂಟಿ ಮಾಡಿದ್ದಾರೆ ಅಂತ, ಅಂದ್ರೆ ಮನ್ ಕಿ ಬಾತ್ ಅಲ್ಲಿ ಕೂಡ ಲೂಟಿ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ? ಅಲ್ಲ, ಹೇಳ್ತೀರಾ ಅಂತ ಕೇಳಿದೆ. ನಿಮ್ಮ ಮನಸ್ಸಿನೊಳಗೆ ಇದೆಯಲ್ಲ, ಅದನ್ನು ಗೌಪ್ಯವಾಗಿ ಇಟ್ಟಿದ್ದೀರಲ್ಲ, ಅದರ ಮನ್ನಲ್ಲಿ ಇದೆಯಾ, ಅದನ್ನು ದಯವಿಟ್ಟು ಹೇಳಿ ಅಂದೆ. ಲೂಟಿ ಅಲ್ವಾ ಅದು, ನಾವು ನಮ್ಮ ದೇಶದಲ್ಲಿ ಅರ್ಥ ಮಾಡ್ಕೋಬೇಕು. ಎಲೆಕ್ಟ್ರಾಲ್ ಬಾಂಡ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅದನ್ನು ಯಾಕೆ ನೀವು ಒಂದು ರೂಲ್ ತಂದು ಗೌಪ್ಯವಾಗಿಟ್ರಿ, ಯಾರ್ಯಾರಿಂದ ತೊಗೊಂಡ್ರಿ? ನೋಡಿ, ಈ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ದಾರೆ ನೋಡಿ. ಗೃಹ ಮಂತ್ರಿಗಳು ಹೇಳ್ತಿದ್ದಾರೆ, ನಾವು 6,000 ಕೋಟಿ ತೊಗೊಂಡಿದ್ದೀವಿ, ಆದರೆ ನಮಗೆ 330 MPಗಳಿದ್ದಾರೆ, ಅದನ್ನು ಹಂಚಿಕೊಂಡ್ರೆ ಕಮ್ಮಿ ಆಗುತ್ತೆ. ಕೆಲವು ಕಮ್ಮಿ ಇರೋ MPಗಳು 1,000 ಕೋಟಿ ತೊಗೊಂಡಿದ್ದಾರೆ. ಅಂದರೆ ಹೆಂಗೆ ಅಂದರೆ, ಒಂದು ಬ್ಯಾಂಕನ್ನು ಇಬ್ಬರು ಕೊಳ್ಳೆ ಹೊಡಿತಾರೆ, ಒಂದು 10 ಜನರ ತಂಡ, ಇನ್ನೊಂದು 2 ತಂಡ, ಇಬ್ಬರು 10,000 ಥರ ಕೊಳ್ಳೆ ಹೊಡೆದ ಮೇಲೆ ಸಿಕ್ಕಾಕೊಂಡ್ರೆ, ನಾವು 10 ಜನ ಕೊಳ್ಳೆ ಹೊಡೆದ್ವಿ, ನಮ್ಮ ಶಿಕ್ಷೆ ಕಮ್ಮಿ ಆಗಬೇಕು. ಯಾಕೆ ಅಂದರೆ, ನಾವು 10 ಜನ ಹಂಚಿಕೊಂಡ್ರೆ ನಮಗೆ 1-1 ಕೋಟಿನೇ ಬರುತ್ತೆ, ಅವ್ರು ಇಬ್ಬರೇ 10 ಕೋಟಿ ಕೊಡಿದ್ರೆ 5 ಕೋಟಿ ಬರುತ್ತೆ. ಹಂಗೆ ಲೆಕ್ಕ ಮಾಡೋಕ್ಕಾಗತ್ತೆ? ಇವತ್ತು ನೋಡಿ, ಇವಾಗ ಗವರ್ನರು, ಇವಾಗ DMK ಅವರು, ಮಿಕ್ಕದವರೆಲ್ಲ ಒಪ್ಕೊಂಡಿದ್ದಾರೆ. ಒಂದು ಲಾಟ್ರಿ ಮಿಸ್ಟರ್ ಮಾರ್ಟಿನ್ ಅಂತ ಏನಿದ್ದಾರೆ, ಅವ್ರ ಹತ್ರ 1,000 ಕೋಟಿ ತೊಗೊಂಡಿದ್ದಾರೆ. ಅವರು ಹೇಳ್ತಿದ್ದಾರೆ ನಾವು ಇವ್ರ ಹತ್ರ ತೊಗೊಂಡಿದ್ದೀವಿ ಅಂತ. ನೀವು ಯಾಕೆ ಹೇಳ್ತಿಲ್ಲ? ನೀವು ಹೇಳಬೇಕಲ್ಲ ಯಾರ ಹತ್ರ ಏನು ತೊಗೊಂಡಿದ್ದು. ಅದಕ್ಕೆ ನಾವು SBIಗೆ ಹೇಳಿ, ಅವ್ರ ಪಿನ್ ಕೋಡ್ ಮುಚ್ಚಿಟ್ಟು ಅದನ್ನು ತೆಗೆದ್ರೆ ಹೊರಗೆ ಬರ್ತಿದೆಯಲ್ಲ. ಆ್ಯಂಡ್ ಎಲ್ಲವೂ ರೇಡ್ ಆದಮೇಲೆ ಕಲೆಕ್ಟ್ ಮಾಡಿದ್ದೀರಿ, ಅದಾದಮೇಲೆ ಕಲೆಕ್ಟ್ ಮಾಡಿದ್ದೀರಿ. ಅಂದರೆ 1,000 ಕೋಟಿ ಲಂಚ ಕೊಡೋ ಒಂದು ಲಾಟ್ರಿ ಕಂಪ್ನಿ, ರಾಜ್ಯ ಸರ್ಕಾರ ಆ ಲಾಟ್ರಿಯನ್ನು ಬ್ಯಾನ್ ಮಾಡಬೇಕು ಅಂದರೆ, ಆ ಮನವಿ ಏನಿದೆ ಅದ್ರ ಮೇಲೆ ಗವರ್ನರ್ ಕೂತ್ಕೊಂಡು ಓಪನೇ ಮಾಡಲ್ಲ. ಅಂದರೆ ಇವಾಗ ಅದರ ಅರ್ಥ ಆಗ್ತಿದೆಯಲ್ಲ, ಅಂದರೆ ನೀವು ಲಾಟ್ರಿ ಹೊರತು ನೀವು ದುಡ್ಡು ತೊಗೊಳ್ತಿರೋದ್ರಿಂದ ಅದನ್ನು ನಿಲ್ಲಿಸ್ತಿದ್ದೀರಿ ಅಂತ ತಾನೆ. ಟನಲ್ಗಳು, ಒಬ್ಬನ 500 ಕೋಟಿ ಲಂಚ ಕೊಡ್ತಿದ್ದಾನೆ ಅಂದರೆ, ಅವನಿಗೆ ನೀವು 1,500 ಕೋಟಿ 2,000 ಕೋಟಿ ನೀವು ಕಾಂಟ್ರಾಕ್ಟ್ ಕೊಡ್ತಿದ್ದೀರಿ ಅಂದರೆ, ಆ ಕಾಂಟ್ರಾಕ್ಟ್ ನಮ್ಮ ದುಡ್ಡಲ್ವಾ? ಅಲ್ಲ, ಹಣ ಬೇಕು ಎಲೆಕ್ಷನ್ಗೆ, ಹಣ ಬೇಕು ಅಂತ ದೇಶನ ಕೆಡಿಸಿರೋದು ನೀವೇ ತಾನೆ. ಎಲ್ಲರೂ ಎಲೆಕ್ಷನ್ಗೆ ಹಣ ಬೇಕು ಅಂದರೆ ಯಾಕೆ ಬೇಕು ನಿಮಗೆ ಹಣ? ಅಂದರೆ ಈ ದುಡ್ಡಿನಲ್ಲೇ ನೀವು MLAಗಳನ್ನ MPಗಳನ್ನ ಕೊಂಡ್ಕೊಳ್ತಾ ಇದ್ದೀರಾ? ಈ ದುಡ್ಡಿನಲ್ಲೇ ನಿಮ್ಮ ಕಾಸ್ಟ್ಯೂಮ್ಗಳು ಹಾಕ್ಕೊಳ್ತಾ ಇದ್ದೀರಾ? ಈ ದುಡ್ಡಿನಲ್ಲೇ ನೀವು ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದೀರಾ? ವೋಟರ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಾ? ಸೊ ಇದನ್ನು ಪ್ರಶ್ನೆ ಕೇಳಬೇಕು. ಅದು ಮನ್ ಕಿ ಬಾತ್ನಾದರೂ ಹೇಳಿ, ಅದ್ರ ಬಗ್ಗೆ ಒಂದು ಉತ್ತರ ಕೊಡೋದಿಲ್ಲ ನೋಡಿ ಅವರು. ಬೇರೆಯವರೆಲ್ಲ ಹೇಳ್ತಿದ್ದಾರೆ, ಅದನ್ನು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇರ್ತಾರೆ. ಸೊ ಇದು ಸುಳ್ಳು. ಈ ಥರದ ಸುಳ್ಳುಗಳನ್ನು ನಾವು ಒಬ್ಬ ಪ್ರಜೆಯಾಗಿ, ನಾವು ಯಾವ ಪಕ್ಷದವರಲ್ಲ, ಯಾರ್ಯಾರು ತೊಗೊಂಡಿದ್ದಾರೆ ಓಪನ್ ಆಗಿ ಹೇಳಿ. ಜನರಾಗಿ ಪ್ರಜೆಗಳಾಗಿ ನಮಗೆ ಬೇಕು, ಯಾಕಂದರೆ ತೊಗೊಂಡ ಮೇಲೆ ನೀವು ಕೊಡೋ ಕಾಂಟ್ರಾಕ್ಟ್ಗಳು ನಮ್ಮ ದುಡ್ಡು, ಬೇರೆ ರೂಪದಲ್ಲಿ ತೊಗೊಳ್ತಾ ಇದ್ದೀರಾ. ಇದು ಇಡೀ ಪ್ರಪಂಚದಲ್ಲಿ ನಡುವ ದೊಡ್ಡ ಹಗರಣ ಭ್ರಷ್ಟಾಚಾರ. ನಾನು ಹೆಸರು ಹೇಳಲ್ಲ, ಆದರೆ ಹೆಂಗೆ ಅದು? ಒಂದು ಸಮಾನವಾದ ನೆಲೆ ಹೇಗಿದೆ ಈ ಭಾರತ ದೇಶದಲ್ಲಿ? ಎಲ್ಲ 1,00,000 ವ್ಯಾಪಾರಿಗಳಿದ್ದಾರೆ, ಅದರಲ್ಲಿ 1,000 ಇದು ಮಾತ್ರ ಇವ್ರಿಗೆ ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ನೋಡಿದ್ರೆ ಆ ಕಂಪನಿಗಳಿಗೆ ಬೇರೆ ಬೇರೆ ಕಾಂಟ್ರಾಕ್ಟ್ಗಳು ಬಂದಿದೆ. ಅಂದರೆ ನೀವು ಇದು ದುಡ್ಡು ಇಸ್ಕೊಂಡು ಇನ್ನೊಂದು ಕೊಡುತ್ತಾನೆ, ಅಥವಾ ED ರೇಡ್ ಮಾಡಿದ ಕಂಪನಿಗಳು ಮಾರನೇ ದಿನ ನೋಡಿದ್ರೆ ಬಾಂಡ್ಗಳು ತೊಗೊಳ್ತಾ ಇದ್ದಾರೆ, ಮತ್ತೆ ED ಮಾಡಿದ್ರೆ ಮತ್ತೆ ಬಾಂಡ್ ತೊಗೊಳ್ತಾ ಇದ್ದಾರೆ. ಏನು ಬಾಂಡ್ ತೊಗೊಳ್ತಾರೆ, ಯಾಕೆ ತೊಗೊಳ್ತಿದ್ದಾರೆ ಅವರು? ನಿಮಗೆ ಗೊತ್ತಲ್ಲ ಅವರು ಕಳ್ಳರು ಅಂತ. 450 ಕೋಟಿ ಹಗರಣ ಆಗಿದೆ, ಅವರು ED ರೇಡ್ ಆಗಿದೆ ಅಂದರೆ, ಆದರೆ ಮಾರನೇ ದಿನ ಒಂದು ವಾರ ಆದಮೇಲೆ ಅವನೊಂದು 200 ಕೋಟಿ ಬಾಂಡ್ ಕೊಟ್ಟರೆ ನಿಮಗೆ ಓಕೆನಾ? ಇದನ್ನೆಲ್ಲ ಯಾಕೆ ಲೆಕ್ಕಾಚಾರ ಹೇಳ್ತಾ ಇಲ್ಲ? ಹೇಳಬೇಕಲ್ವ ನೀವು? ಒಂದು ರಾಜಕಾರಣ ಪಕ್ಷ ಹೇಗೆ ನಡೆಯುತ್ತೆ, ಏನಾಗುತ್ತೆ? ಎಲ್ಲರ ಮೇಲೆ ED ನೋಟಿಸ್ ಮಾಡ್ತೀವಿ, ನಿಮ್ಮ ಮೇಲೆ ರೈಡ್ ಮಾಡಬಾರ್ದ? ಇವಾಗ ನೀವು ದೇಶನ ಮಾರ್ತಾ ಇಲ್ವಾ? ನೀವು ದುಡ್ಡು ತೊಗೊಳ್ತಾ ಇಲ್ವಾ? ಅದು ಪಾಪದ ಹಣ ಅಂತ ಗೊತ್ತಿಲ್ವಾ ನಿಮಗೆ? ಇದನ್ನು ಕೇಳಬೇಕೋ ಬೇಡವೋ? ಅದಕ್ಕೆ ನಿಮ್ಮ ಮನ್ ಕಿ ಬಾತ್ನಲ್ಲಿ ಅದನ್ನು ಹೇಳಿ, ಮನಸ್ಸಿನ ಮಾತನ್ನು ಹೇಳ್ತಿರಲ್ಲ ಅದನ್ನು ಹೇಳಿ ಅಂತ. ಅಂದರೆ ನೋಡಿ, ದೇಶದಲ್ಲಿ ಒಂದಷ್ಟು ವ್ಯಂಗ್ಯವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ ನಾವು. ಹಾಗಾಗಿ ಆ ಪ್ರಶ್ನೆಯನ್ನು ಕೇಳಿದೆ. ನಾನು ಈ ಸಲದ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಲ್ಲ, ಯಾಕಂದರೆ ಒಂದು ಸಲ ಏನು ಅಂತ ನೋಡಿ ಆಯಿತು. ನನಗೆ ಜನರ ಮಧ್ಯ ಇದ್ದು ಯಾವ ಪಕ್ಷಕ್ಕೂ ಸೇರದೆ ಜನರ ಪಕ್ಷವಾಗಿರಬೇಕು. ಯಾಕಂದರೆ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಸಾಕಷ್ಟು ರಾಜಕೀಯ ಪಕ್ಷಗಳಿವೆ, ಅದಕ್ಕೆ ಕಾರ್ಯಕರ್ತರಿದ್ದಾರೆ. ಆದರೆ ಸಾಮಾನ್ಯ ಜನ ಯಾವ ಪಕ್ಷದವರು ಅಲ್ಲ. 5 ವರ್ಷಕ್ಕೊಂದು ಸಲ ಅವರ ದುಡ್ಡನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡಿದರೆ ಅವ್ರನ್ನ ಇಟ್ಟಾರೆ, ಇಲ್ಲಾಂದರೆ ಇಳಿಸ್ತಾರೆ. ಹಾಗಾಗಿ ಜನರ ಧ್ವನಿಯಾಗಿರೋದು ಮುಖ್ಯ ಅನ್ನೋ ಕಾರಣಕ್ಕೆ ನನ್ನ ರಾಜಕಾರಣ ಈಗ ಜನರ ಪರವಾಗಿ. ರಾಜಕಾರಣದಲ್ಲಿದ್ದೇನೆ, ರಾಜಕೀಯವಾಗಿ ಪ್ರಶ್ನಿಸ್ತೇನೆ, ಅದರ ಚಿಂತನೆಗಳನ್ನು ಮಂಡಿಸ್ತೇನೆ. ನನ್ನದು ಮಂಡಿಸುವುದಷ್ಟೇ ಈ ಥರದ ಪ್ರಶ್ನೆಗಳು. ಯಾರು ಆಳುತ್ತಿದ್ದಾರೋ ಅವರನ್ನು ಕೇಳಲೇಬೇಕು ನಾವು, ಅದು ನಮ್ಮ ಹಕ್ಕು. ಕೇಳಿದ್ದಕ್ಕೆ ನೀವು ಉತ್ತರ ಕೊಡದೆ ನೀನು ಯಾರು ಕೇಳೋದಕ್ಕೆ, ನಿನ್ನಿಂದ ಹೋಗು ಅಂದರೆ ಹಂಗಾಗಲ್ಲ. ಯಾಕಂದರೆ ಎಲ್ಲರೂ ಟ್ಯಾಕ್ಸ್ ಕಟ್ತೇವೆ. ಇದು ನಮ್ಮ ದೇಶ, ನಮ್ಮ ದೇಶದ ಮೇಲಿನ ಪ್ರೀತಿಗೋಸ್ಕರ, ನಮ್ಮ ಸಮಾಜದ ಮೇಲಿರೋ ಪ್ರೀತಿಗೋಸ್ಕರ, ಯಾಕಂದರೆ ಇದೇ ಸಮಾಜದಲ್ಲಿ ನಾವು ಬದುಕಬೇಕು ಅಲ್ವಾ? ಆಗ ಎಲ್ಲರ ಪರ ಪ್ಲಸ್ ಕಲಾವಿದನಾದ ಮೇಲೆ ಎಲ್ಲ ಧರ್ಮದ, ಎಲ್ಲ ಭಾಷೆಯ, ಎಲ್ಲ ಜನರು ಸೇರಿ ತೋರಿಸಿರೋ ಪ್ರೀತಿ ನನಗೊಂದು ವೇದಿಕೆ ಕೊಟ್ಟ ಮೇಲೆ ನಾನು ಎಲ್ಲರ ಪರವಾಗಿ ಆಳುವವ್ರನ್ನ ಪ್ರಶ್ನೆ ಮಾಡಬೇಕು. BJP ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆ ಮಾಡಿದ್ದಾರೆ, ಅದರಲ್ಲೂ ಮೈಸೂರಿಗೆ ರಾಜವಂಶಸ್ಥರನ್ನೇ
ಬಿಜೆಪಿ ಕಣಕ್ಕಿಳಿಸಿದೆ, ಅದನ್ನು ಹೇಗೆ ನೋಡಿ? ನಾವು ಭಾರತ ದೇಶದಲ್ಲಿ ಪ್ರಜೆಗಳೇನು ಮಾಡಬೇಕು ಅಂದರೆ, ಯಾವ ಪಕ್ಷ ಇರೋದು ಬಿಜೆಪಿಯಲ್ಲಿ ಒಂದು ಒಳ್ಳೆಯ ಅಭ್ಯರ್ಥಿ ಇದ್ದರೆ ನಿಮ್ಮ ಅಭ್ಯರ್ಥಿಯನ್ನು ನೋಡಿ, ನಿಮ್ಮ ನಿಯೋಜಕ ವರ್ಗವನ್ನು ಪ್ರತಿನಿಧಿಸುವ ಅಭ್ಯರ್ಥಿ ಯಾರು, ಪಕ್ಷಗಳನ್ನು ನೋಡಿ ಓಟ್ ಮಾಡಬೇಡಿ. ಯಾಕಂದರೆ ಪ್ರಜಾಪ್ರಭುತ್ವ ನಿಂತಿರೋದೇ ಅದ್ರ ಮೇಲೆ. ನಿನ್ನ ನಿಯೋಜಕ ವರ್ಗದ ಪ್ರತಿನಿಧಿಯನ್ನು ನಿನಗೆ ಕೆಲಸ ಮಾಡ್ತಾನಾ, ನಿನಗೆ ಸಿಗ್ತಾನಾ ಈ ಅಭ್ಯರ್ಥಿಗೆ, ಅವನು ಯಾವ ಪಕ್ಷದನ್ನಾದರೆ ನಿಮಗೇನು? ನೀನು ಈ ಮಾತುಗಳನ್ನು ಕೊಡ್ತಾನೆ, ನಿಮ್ಮ ಜೊತೆ ಮಾತಾಡೋರು ಸಿಗಬೇಕು, ಆ ನಿರ್ಧಾರವನ್ನು ತಗೊಳ್ಳಿ. ಬಟ್ ಈ ಮಾತನ್ನು, ಈ ಒಂದು ಪ್ರಜ್ಞೆಯನ್ನು ಮಾತ್ರ ನಾವು ಬೆಳೆಸ್ತಾ ಹೋಗಬೇಕು. ದಯವಿಟ್ಟು ಪಕ್ಷಗಳನ್ನು ನೋಡಬೇಡಿ, ನೀವು ನಿಮ್ಮ ಅಭ್ಯರ್ಥಿಯನ್ನು, ನಿಮ್ಮ ಭಾಷೆಯನ್ನು, ನಿಮ್ಮ ಊರನ್ನು, ನಿಮ್ಮನ್ನು, ನಿಮಗೆ ಸಿಗುವವನನ್ನು, ನಿಮ್ಮ ಕಷ್ಟಗಳ ಬಗ್ಗೆ ಪ್ರಖರವಾದ ಕ್ಲಿಯರಾದ ವಿಚಾರಗಳನ್ನು ಉಳ್ಳವರನ್ನು ಪ್ರಶ್ನೆ ಮಾಡಿ ಆಮೇಲೆ ಓಟ್ ಹಾಕಿ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.